73ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಸ್ವಾತಂತ್ರ್ಯ ಪಡ್ಕೊಂಡ ಈ 72 ವರ್ಷಗಳಲ್ಲಿ ಭಾರತ ಅನೇಕ ಮಹತ್ವವಾದ ಮುನ್ನಡೆಗಳನ್ನು ಸಾಧಿಸಿದೆ. ಆರ್ಥಿಕತೆ, ವ್ಯಾಪಾರೋದ್ಯಮ, ವಿಜ್ಞಾನ, ತಂತ್ರಜ್ಞಾನ ಮತ್ತು ರಾಷ್ಟ್ರದ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ವಿಷಯಗಳಲ್ಲಿ ಇದನ್ನೆಲ್ಲ ಮಾಡಲಾಗಿದ್ದರೂ ಅಭಿವೃದ್ಧಿಯ ನಮ್ಮ ಹೆಬ್ಬಯಕೆಯಲ್ಲಿ ನಮ್ಮ ಜನಸಂಖ್ಯೆಯ ಅಗತ್ಯಗಳನ್ನು ಪೂರೈಸೋ ಪ್ರಯತ್ನದಲ್ಲಿ ನಾವಿದನ್ನು ಅರ್ಥ ಮಾಡ್ಕೋಬೇಕು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತೀಯರ ಸರಾಸರಿ ಆಯಸ್ಸು 28 ವರ್ಷ ಆಗಿತ್ತು. ಇವತ್ತದು 70 ಅಥವಾ ಅದಕ್ಕೂ ಹೆಚ್ಚಾಗಿದೆ. ಹಾಗಾಗಿ ರಾಷ್ಟ್ರವಾಗಿ ನಾವು ಬಹಳ ಪ್ರಗತಿ ಸಾಧಿಸಿದ್ದೇವೆ. ಈ ಎಲ್ಲ ಪ್ರಯತ್ನಗಳ ಮಧ್ಯ ಭಾರೀ ಹಾನಿಗೊಳಗಾಗಿದ್ದು ನಮ್ಮ ಮಣ್ಣು ಮತ್ತು ನೀರು. ನಾವು ಭಾರತವನ್ನು ನೀರಿನ ಬಿಕ್ಕಟ್ಟಿಂದ ಮುಕ್ತಗೊಳಿಸಲೇಬೇಕು. ಇದು ನಮ್ಮ ಪ್ರತಿಜ್ಞೆಯಾಗಿರಬೇಕು. ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆಯೋದು ಒಂದು ವಿಷಯವಾದರೆ, ಈ ರಾಷ್ಟ್ರದಲ್ಲಿ ನಮ್ಮ ನಂತರ ಬರೋಂಥ ಅನೇಕ ಪೀಳಿಗೆಗಳು ಉತ್ತಮವಾಗಿ ಬದುಕುತ್ತಾರೆ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳೋದಕ್ಕೆ ನಾವು ಬದ್ಧರಾಗಿರೋದು ಬಹಳನೇ ಮುಖ್ಯ. ಭಾರತವನ್ನು ನೀರಿನ ಬಿಕ್ಕಟ್ಟಿನಿಂದ ಮುಕ್ತಗೊಳಿಸಿ ಭವಿಷ್ಯದ ಪೀಳಿಗೆಗಳು ಈ ರಾಷ್ಟ್ರದಲ್ಲಿ ಅದ್ಭುತವಾಗಿ ಜೀವಿಸೋದನ್ನು ಖಚಿತಪಡಿಸೋಣ.